ಹಲೋ ನಮಸ್ಕಾರ, ವೆಲ್ಕಮ್ ಟು ಗೋಲ್ಡ್ ಟೌನ್ ಲಾಗ್ಸ್. ನಾನಿವತ್ತು ಆ್ಯಕ್ಚುಲಿ ಬೆಂಗಳೂರಿನಲ್ಲಿದ್ದೇನೆ, ಬೆಂಗಳೂರಿನ ಕನ್ನಿಂಗ್ಹ್ಯಾಮ್ ರೋಡಲ್ಲಿದ್ದೇನೆ. ಸೊ ಬೆಂಗಳೂರಿನ ಪ್ರತಿಯೊಂದು ರಸ್ತೆಗೂ ಒಂದೊಂದು ಹೆಸರಿದೆ, ಆ ಹೆಸರಿನ ಹಿಂದೆ ಒಂದು ಚರಿತ್ರೆ ಇದೆ. ಸೊ ನಾವಿವತ್ತು ಆ್ಯಕ್ಚುಲಿ ತಿಳ್ಕೊಳಕ್ಕೆ ಹೋಗ್ತಾ ಇರೋದಂದರೆ ಕನ್ನಿಂಗ್ಹ್ಯಾಮ್ ರೋಡ್, ಬೆಂಗಳೂರಿನ ಕನ್ನಿಂಗ್ಹ್ಯಾಮ್ ರೋಡ್. ಕನ್ನಿಂಗ್ಹ್ಯಾಮ್ ರೋಡ್ಗೆ ಆ್ಯಕ್ಚುಲಿ ಫ್ರಾನ್ಸಿಸ್ ಕನ್ನಿಂಗ್ಹ್ಯಾಮ್ ಅವರ ಹೆಸರಿಟ್ಟಿದ್ದಾರೆ. ಸೊ ಆ ಹೆಸರು ಹೇಗೆ ಬಂತು, ಯಾಕೆ ಬಂತು, ಅವ್ರಿಗೂ ಇದಕ್ಕೂ ಏನು ಸಂಬಂಧ, ಅವರ ಲೈಫ್ ಸ್ಟೈಲ್ ಏನು, ಅವ್ರು ಯಾರು ಅನ್ನೋದನ್ನ ನಾವಿವತ್ತು ತಿಳ್ಕೊಳ್ಳೋಣ. ಬನ್ನಿ, ಕನ್ನಿಂಗ್ಹ್ಯಾಮ್ ರೋಡ್ನ ಒಂದು ರೌಂಡ್ ಹೋಗೋಣ ಹಾಗೂ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಕನ್ನಿಂಗ್ಹ್ಯಾಮ್ ರೋಡ್ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಚಿಕ್ಕ ಚಾನಲ್ಗೆ ಸಪೋರ್ಟ್ ಮಾಡಿ. ಫ್ರಾನ್ಸಿಸ್ ಕನ್ನಿಂಗ್ಹ್ಯಾಮ್ ಒಬ್ಬ ಬ್ರಿಟಿಷ್ ಅಧಿಕಾರಿ. ಫ್ರಾನ್ಸಿಸ್ ಕನ್ನಿಂಗ್ಹ್ಯಾಮ್ ಕವಿ ಅಲನ್ ಕನ್ನಿಂಗ್ಹ್ಯಾಮ್ ಅವರ ಮಗ. ಆ್ಯಕ್ಚುಲಿ ಇವರ ಸಹೋದರರ ಹೆಸರು ಬಂದುಬಿಟ್ಟು ಜೋಸೆಫ್ ಡೇವಿ, ಆಮೇಲೆ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅಂತ. ಫ್ರಾನ್ಸಿಸ್ ಒಬ್ಬ ಸ್ನೇಹ ಜೀವಿ, ಆಮೇಲೆ ಎಫೆಕ್ಟಿವ್ ರೈಟರ್ ಅಂತಲೇ ಹೇಳ್ಬೋದು. ಇವರು ಅಡಿಸ್ಕಾಮ್ನಲ್ಲಿರುವ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಯ ಮಿಲಿಟರಿ ಸೆಮಿನರಿಯಲ್ಲಿ ಟ್ರೈನಿಂಗ್ ತಗೋತಾರೆ. ತಗೊಂಡಾದ್ಮೇಲೆ ಸರ್ರೆಯಲ್ಲಿ ಫ್ರಾನ್ಸಿಸ್ ಅವ್ರನ್ನ ಎನ್ಸೈನ್ ಆಗಿ ಗೆಜೆಟ್ ಮಾಡ್ತಾರೆ. ಆಮೇಲೆ 1838 23ನೇ ಮದ್ರಾಸ್ ನೇಟಿವ್ ಇನ್ಫ್ಯಾಂಟ್ರಿಗೆ ಪೋಸ್ಟ್ ಮಾಡ್ತಾರೆ ಇವರು. ಫ್ರಾನ್ಸಿಸ್ ಕನ್ನಿಂಗ್ಹ್ಯಾಮ್ ಅವರು ಆ್ಯಕ್ಚುಲಿ ಮೈಸೂರು ಮಹಾರಾಜ 3ನೇ ಕೃಷ್ಣ ರಾಜೇಂದ್ರ ಒಡೆಯರ್ ಪರವಾಗಿ ಕೂಡ ಅವರು ಹೋರಾಡಿದರಂತೆ ಬ್ರಿಟಿಷರ ವಿರುದ್ಧ. ಇವರು ಬ್ರಿಟಿಷರೇ ಆಗಿದ್ದು ಬಟ್ ಆದ್ರೂ ಬ್ರಿಟಿಷರ ವಿರುದ್ಧ ಇವರು ಹೋರಾಡ್ತಾರೆ. ಯಾಕಂದರೆ ಮೈಸೂರಿನ ಬಗ್ಗೆ ಇವರಿಗೆ ಅಪಾರ ಪ್ರೀತಿ ಇರುತ್ತೆ, ಅಪಾರ ಗೌರವ ಇರುತ್ತೆ. ಮೈಸೂರಿನ ಅಧಿಕಾರನ ಬ್ರಿಟಿಷರು ಕಿತ್ಕೊಂಡ ಸಮಯದಲ್ಲಿ ನಮ್ಮ ಮೈಸೂರು ರಾಜರಿಗೆ ಇವರು ಸಪೋರ್ಟ್ ಮಾಡ್ತಾರೆ. ಜನರನ್ನು ಸೇರಿಸ್ಬಿಟ್ಟು ಅವರು ಸಪೋರ್ಟ್ ಮಾಡ್ತಾರೆ, ಬ್ರಿಟಿಷರ ವಿರುದ್ಧ ಇವರು ಹೋರಾಡ್ತಾರೆ. ಆ್ಯಕ್ಚುಲಿ ಫ್ರಾನ್ಸಿಸ್ ಕನ್ನಿಂಗ್ಹ್ಯಾಮ್ ಅವ್ರನ್ನ ಆ್ಯಕ್ಚುಲಿ ಮೈಸೂರು ಕಮಿಷನ್ಗೆ ಪೋಸ್ಟ್ ಮಾಡ್ತಾರೆ. ಆಗ ಹೆಡ್ ಕ್ವಾರ್ಟರ್ಸ್ ಬಂದುಬಿಟ್ಟು ಬೆಂಗಳೂರಿನಲ್ಲಿರುತ್ತೆ. ಆಗ ಬೆಂಗಳೂರಿನ ಕಮಿಷನರ್ ಆಗಿದ್ದ ಆಗಿನ ಕಮಿಷನರ್ ಬಂದುಬಿಟ್ಟು ಮಾರ್ಕ್ ಕಬ್ಬನ್ ಅವರು ಇರ್ತಾರೆ. ಮಾರ್ಕ್ ಕಬ್ಬನ್ ಅವರ ಸೆಕ್ರೆಟರಿ ಆಗಿ ಕೂಡ ಇವರು ಕೆಲಸ ಮಾಡಿದ್ರು. ಕನ್ನಿಂಗ್ಹ್ಯಾಮ್ ಅವರು ಆ್ಯಕ್ಚುಲಿ ಲಾಲ್ಬಾಗ್ ಇದೆಯಲ್ಲ, ಬೆಂಗಳೂರಿನ ಲಾಲ್ಬಾಗ್ ಡೆವಲಪ್ಮೆಂಟ್ ಕೂಡ ಅವರು ಕೈ ಜೋಡಿಸಿದ್ದರಂತೆ. ಅದರಲ್ಲಿ ಅವರ ಪಾತ್ರ ತುಂಬ ಮುಖ್ಯವಾದದ್ದಂತೆ. ಆಮೇಲೆ ಇನ್ನೊಂದೇನಪ್ಪ ಹೇಳೋದಂದರೆ ನಂದಿ ಹಿಲ್ಸ್ ಇದೆಯಲ್ಲ, ನಂದಿ ಬೆಟ್ಟ, ನಂದಿ ಬೆಟ್ಟದಲ್ಲಿ ಬೆಂಗಳೂರಿನ ಕಮಿಷನರ್ ಆಗಿದ್ದ ಮಾರ್ಕ್ ಕಬ್ಬನ್ ಅವರ ನೆನಪಿಗೋಸ್ಕರ ಅಲ್ಲೊಂದು ಕಟ್ಟಡನೂ ಕಟ್ಟಿದಾರಂತೆ. ಸೊ ನಾನೇನಾದರೂ ನಂದಿ ಹಿಲ್ಸ್ ಕಡೆಗೆ ಹೋದರೆ ನಿಮಗೆ ಆ ಕಟ್ಟಡನ ತೋರಿಸ್ತೀನಿ. ಕನ್ನಿಂಗ್ಹ್ಯಾಮ್ ಅವರು ಮೈಸೂರಿನ ಅಧಿಕಾರವನ್ನು ಮೈಸೂರಿನ ರಾಜರಿಗೆ ರಿಟರ್ನ್ ವಾಪಸ್ ಕೊಡುವುದಕ್ಕಾಗಿ ಹೋರಾಡಿದ್ದಾರೆ. ಆಮೇಲೆ ಲಾಲ್ಬಾಗ್ ಇದೆಯಲ್ಲ, ಲಾಲ್ಬಾಗಿನ ಡೆವಲಪ್ಮೆಂಟ್ಗೋಸ್ಕರವೂ ಅವರು ಹೆಲ್ಪ್ ಮಾಡಿದ್ದಾರೆ, ಕೈ ಜೋಡಿಸಿದ್ದಾರೆ. ಅವರ ಪಾತ್ರ ತುಂಬ ಇದೆ. ಇದೆಲ್ಲ ನೋಡಿ ಬೆಂಗಳೂರಿನ ಈ ರೋಡ್ಗೆ ಕನ್ನಿಂಗ್ಹ್ಯಾಮ್, ಫ್ರಾನ್ಸಿಸ್ ಕನ್ನಿಂಗ್ಹ್ಯಾಮ್ ರೋಡ್ ಅಂತ ಹೆಸರಿಟ್ಟಿದ್ದಾರೆ. ಸೊ ಇದನ್ನ ಇವಾಗ ಕನ್ನಿಂಗ್ಹ್ಯಾಮ್ ರೋಡ್ ಅಂತ ಕರೀತಾರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೋಡ್ಗೆ ಕನ್ನಿಂಗ್ಹ್ಯಾಮ್ ರೋಡ್ ಅಂತ ಹೇಗೆ ಹೆಸರು ಬಂತು ಅಂತ. ಸೊ ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋನ ತಗೋಬರೋವರೆಗೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನೆಲ್ನ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ. ಬಾಯ್ ಬಾಯ್, ಟೇಕ್ ಕೇರ್.